ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಯಾಗುವಂತ ಚಾನ್ಸಸ್ ಇದೆ. ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳು ಸಾಕಷ್ಟು ತಿಂಗಳಿಂದ ಸರ್ಕಸ್ ಮಾಡ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಿದ್ದಾರೆ, ರಮೇಶ್ ಜಾರಕಿಹೊಳಿ, ಸಿಟಿ ಯೋಗೇಶ್ವರ್ ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಇದೇ 20ನೇ ತಾರೀಕು ಅಂದ್ರೆ ನಾಡ್ದು ಸಿಎಂ ಬೊಂಬಾಯಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೇ 21ನೇ ತಾರೀಕು ಅಂದ್ರೆ ವೆರಿ ನೆಕ್ಸ್ಟ್ ಡೇನೇ ಸಂಪುಟ ವಿಸ್ತರಣೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ರಾಜ್ಯಕ್ಕೆ ಬಂದಂತ ಅರುಣ್ ಸಿಂಗ್ ಅವರು ಈ ಬಗ್ಗೆ ಮಾತಾಡ್ತಾ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಆಕಾಂಕ್ಷಿಗಳಿಗೆ ಏನಾಗಿತ್ತು ಅಂದ್ರೆ ಇನ್ನೇನು 5-6 ತಿಂಗಳಿದೆ. ಸೋ ಈ ಹೊತ್ತಲ್ಲಿ ಇವರು ಸಂಪುಟ ವಿಸ್ತರಣೆ ಮಾಡಿದ್ರೆ ನಮಗೆ ಅಷ್ಟು ಲಾಭ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರೂ ಕೂಡ ಬಟ್ ಎಲೆಕ್ಷನ್ ಗೆ ಇದೊಂದು ಪ್ಲಸ್ ಆಗಬಹುದು ಮಿನಿಸ್ಟರ್ ಆಗಿರೋದು. ಸೋ ಹಾಗಾಗಿ ಆ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ಸಚಿವಾಕಾಂಕ್ಷಿಗಳು. ಇವತ್ತು ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೇನೆ ಯೋಗೇಶ್ವರ್ ಮಾತುಕತೆ ನಡೆಸಿದ್ದಾರೆ. ಅದೇ ಈ ವಾರ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನ್ ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಜನಸಂಕಲ್ಪ ಯಾತ್ರೆ ಮಧ್ಯದಲ್ಲೇ ಸಮಯ ಕೇಳಿದ್ದೇನೆ. ಅವರು ಕೊಟ್ಟ ತಕ್ಷಣವೇ ಈ ವಾರದಲ್ಲಿ ಹೋಗುವಂಥ ವಿಚಾರ ನನ್ನದು. ನಾನು ಅದೇ ಈ ವಾರ ಈ ಜನಸಂಕಲ್ಪ ಯಾತ್ರೆ ಮಧ್ಯದಲ್ಲೇ ಸಮಯ ಕೇಳಿದ್ದೇನೆ. ಅವರು ಕೊಟ್ಟ ತಕ್ಷಣವೇ ಈ ವಾರದಲ್ಲಿ ಹೋಗುವಂಥ ವಿಚಾರ ನನ್ನದು. ನಾನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಪ್ರತಿ ಬಾರಿ ದೆಹಲಿಗೆ ಹೋದಾಗ ಬಸವರಾಜ್ ಬೊಮ್ಮಾಯಿ ಅವರು ಇಲ್ಲಿ ಸಚಿವಾಕಾಂಕ್ಷಿಗಳು ಇಲ್ಲಿದ್ದುಕೊಂಡು ಸರ್ಕಸ್ ಮಾಡ್ತಾ ಇದ್ರು, ಅಲ್ಲಿ ಬಂದು ಲಾಭಿ ಮಾಡ್ತಾ ಇದ್ರು ದೆಹಲಿಗೆ ಹೋಗಿನೂ. ಬಟ್ ಈ ಸಲ ಬಹುತೇಕ ಕನ್ಫರ್ಮ್ ಅನ್ನೋ ವಿಷಯವನ್ನ ಸಿಎಂ ಹೇಳಿದ್ದಾರೆ. ಅರುಣ್ ಸಿಂಗ್ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು. ಹಾಗಾಗಿ ಎಷ್ಟು ಕನ್ಫರ್ಮೇಶನ್ ಸಿಗ್ತಾ ಇದೆ, ಈ ಬಗ್ಗೆ ಖಚಿತತೆ ಸಿಗ್ತಾ ಇದೆ 21ನೇ ತಾರೀಕೆ ಸಂಪುಟ ವಿಸ್ತರಣೆ ಆಗಬಹುದು ಅಂತ? ಶರ್ಮಿತ ಶೆಟ್ಟಿ, ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವಿಚಾರದಲ್ಲಿ ಬಿಜೆಪಿಯ ಸಚಿವಾಕಾಂಕ್ಷಿಗಳಿಗೆ ಇದೊಂಥರ ನಾಳೆ ಬಾಕತೆ ಆಗಿರುವಂಥದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಪ್ರತಿ ಬಾರಿ ಕೂಡ ಹೈಕಮಾಂಡ್ ಜೊತೆ ನಾನು ಮಾತನಾಡಿದ್ದೇನೆ, ಸಮಯವನ್ನು ಕೇಳಿದ್ದೇನೆ, ಸಮಯ ಕೊಟ್ಟ ಕೂಡಲೇ ನಾನು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತೀನಿ, ನಂತರ ಬಂದು ನಾನು ಸಂಪುಟ ವಿಸ್ತರಣೆಯನ್ನ ಮಾಡ್ತೀನಿ ಅಂತೇಳಿ ಇದು ಅವರು ಕನಿಷ್ಠ ಕಳೆದ 6 ತಿಂಗಳಿಂದ ಒಂದು 40ಕ್ಕೂ ಹೆಚ್ಚು ಬಾರಿ ಹೇಳಿರುವಂಥದ್ದು. ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಇದು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಾಗಿ ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದೀನಿ. ಅವರು ನಾವು ಹೇಳಿ ಕಳಿಸ್ತೀವಿ ಅಂತ ಹೇಳಿದರೆ ನಂತರ ನಾನು ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿದರು. ಇವತ್ತು ಕೂಡ ಪ್ರಮುಖ ಸಚಿವಾಕಾಂಕ್ಷಿಗಳಾಗಿರ್ತಕ್ಕಂತ ರಮೇಶ್ ಜಾರಕಿಹೊಳಿ ಮತ್ತು ಸಿಪಿ ಯೋಗೇಶ್ವರ್ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಗೃಹ ಕಚೇರಿ ಕೃಷ್ಣದಲ್ಲಿ ಭೇಟಿಯಾದರು. ಭೇಟಿಯಾದ ಸಂದರ್ಭದಲ್ಲೂ ಕೂಡ ಇಬ್ಬರು ನಾಯಕರಿಗೆ ಭರವಸೆಯನ್ನು ನೀಡಿರುವಂತದ್ದು ಮತ್ತು ನಿಮ್ಮ ಇಬ್ಬರನ್ನು ಕೂಡ ಮಂತ್ರಿ ಮಾಡ್ತೀನಿ, ಹೈಕಮಾಂಡ್ನ ಅಕ್ಟೋಬರ್ 20ನೇ ತಾರೀಕು ನಾನು ಸಾಧ್ಯ ಆದ ದೆಹಲಿಗೆ ಹೋಗ್ತೀನಿ. ಅಕ್ಟೋಬರ್ 20ನೇ ತಾರೀಕು ಹೈಕಮಾಂಡ್ ಏನ ಕರೆಸಿಕೊಂಡ್ರೆ ಅಲ್ಲಿ ಅವರು ಒಪ್ಪಿಗೆ ಕೊಟ್ಟರೆ ಅಕ್ಟೋಬರ್ 21ರ ಶುಕ್ರವಾರ ನಾನು ಸಂಪುಟ ವಿಸ್ತರಣೆಯ ಮುಹೂರ್ತವನ್ನು ನಿಗದಿ ಮಾಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿರುವಂಥದ್ದು. ನಂತರ ಮಾಧ್ಯಮಗಳು ಕೂಡ ಈ ವಾರ ಜನಸಂಕಲ್ಪ ಯಾತ್ರೆ ನಡುವೆ ಕೂಡ ನಾನು ಹೈಕಮಾಂಡ್ ಸಮಯವನ್ನು ಕೇಳಿದರೆ ಅವರು ಸಮಯಾವಕಾಶ ಕೊಟ್ಟರೆ ಕೂಡಲೇ ನಾನು ಹೈಕಮಾಂಡ್ಗೆ ತೆರಳಿ ಭೇಟಿಯಾಗಿ ನಾನು ಸಂಪುಟ ವಿಸ್ತರಣೆ ಮಾಡ್ತೇನೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಇದು ಈ ರೀತಿಯ ಹೇಳಿಕೆಗಳು ಸುಮಾರು 40ರಿಂದ 50 ಬಾರಿ ಹೇಳಿಕೆಗಳನ್ನು ಸ್ವತಃ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು. ಇನ್ನು ಚುನಾವಣೆಗೆ ಕೇವಲ ಇರತಕ್ಕಂಥ 6ರಿಂದ 7 ತಿಂಗಳು ಇರುವಂಥದ್ದು. ಹಾಗಾಗಿ ಸಚಿವಾಕಾಂಕ್ಷಿಗಳಿಗೆ ಕೂಡ ಮುಖ್ಯಮಂತ್ರಿಗಳ ಈ ಒಂದು ನಿರ್ಲಕ್ಷ್ಯ ಧೋರಣೆ ಮತ್ತು ಹೈಕಮಾಂಡ್ನ ಕಾಯಿಸುವಿಕೆಯಿಂದಲೂ ಕೂಡ ಒಂದಷ್ಟು ಜನ ಬೇಸತ್ತು ಹೋಗಿದ್ದಾರೆ. ಇನ್ನು 6 ತಿಂಗಳಲ್ಲಿ ಮಂತ್ರಿ ಆದರೂ ಕೂಡ ಅವರು ಅವರವರ ಇಲಾಖೆಗಳಲ್ಲಿ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಈಗ ಸಚಿವಾಕಾಂಕ್ಷಿಗಳು ಇಷ್ಟು ತಿಂಗಳು ಬಹಳ ಉತ್ಸಾಹದಲ್ಲಿ ಇದ್ರಲ್ಲ, ಇವಾಗ ಮಿನಿಸ್ಟರ್ ಆಗೋಕೆ ಆ ಲಿಸ್ಟ್ ಅಲ್ಲಿ ಎಷ್ಟು ಜನಕ್ಕೆ ಉತ್ಸುಕತೆ ಉಳ್ಕೊಂಡಿದೆ? ಸಿಎಂ ಜೊತೆ ಯಾರೆಲ್ಲ ಚರ್ಚೆ ಮಾಡಿದ್ದಾರೆ? ಈಗ ವಿಸ್ತರಣೆ ಆಗೋ ಚಾನ್ಸಸ್ ಇದೆಯಾ ಅಥವಾ ಪುನರ್ರಚನೆ ಮಾಡ್ತಾರಾ? ಶರ್ಮಿತಾ, ಸದ್ಯಕ್ಕೆ ವಿಸ್ತರಣೆ ಬಗ್ಗೆ ಮಾತ್ರ ಚರ್ಚೆ ಆಗ್ತಿರೋದು. ಕೇವಲ ಈಗ ಸಚಿವರಾಗ್ತಿರುವಂತವರು ಪ್ರತಿಷ್ಠೆಗಾಗಿ ಸಚಿವರಾಗ್ತಿರುವಂತದ್ದು, ಅವರ ಮನೆ ಮುಂದೆ ಒಂದು ಮಾಜಿ ಸಚಿವರನ್ನ ಒಂದು ಬೋರ್ಡ್ಗಾಗಿ ಆಗ್ತಿರುವಂತದ್ದು. ಹಾಗಾಗಿ ಅನಿವಾರ್ಯವಾಗಿ ಜೀವನದಲ್ಲಿ ರಾಜಕಾರಣ ಮಾಡಿದಂತ ಸಂದರ್ಭದಲ್ಲಿ ಒಮ್ಮೆ ಆದ್ರೂ ಸಚಿವರ ಆದ್ವಿ ಅನ್ನೋ ಒಂದು ಕಾರಣಕ್ಕಾಗಿ ಕೆಲವರು ಸಚಿವಾಕಾಂಕ್ಷಿಗಳಾಗಿರುವಂತದ್ದು. ಇನ್ನು ಉಳಿದಂತೆ ರಮೇಶ್ ಜಾರಕಿಹೊಳಿ ಮತ್ತು ಸಿಪಿ ಯೋಗೇಶ್ವರ್ ಅವರಿಗೆ ಪ್ರತಿಷ್ಠೆಯ ಪಣ ಆಗಿರುವಂತದ್ದು. ಹಾಗಾಗಿ ಇವರಿಬ್ಬರು ಮುಖ್ಯಮಂತ್ರಿ